Hi friends, welcome back to BealertJob YouTube channel. Friends, ee videoyalli naavu Karnataka pariksha pradhikara inda notification amana nortta idivi. Idralli bandu staff nurse udyogalannu naavu nortidivi. Motta udyogalu bandu 100 ವೇಕೆನ್ಸಿ ಅಮವು ಇವೆ ನೋಡಿದ್ರೆ ಇಲ್ಲಿ 100 ವೇಕೆನ್ಸಿ ವೇತನ ಶ್ರೇಣಿ 33,450 ರಿಂದ 62,600 ರೂಪಾಯಿ ವೇತನ ಶ್ರೇಣಿ ಇದೆ ಇಲ್ಲಿ ವಿದ್ಯಾರ್ಹತೆ ಬಂದು ಸ್ಟಾಫ್ ನರ್ಸ್ ಮತ್ತು ಹಾಗೆ ರಿಜಿಸ್ಟರ್ಡ್ ನರ್ಸ್ ವಿತ್ ಸರ್ಟಿಫಿಕೇಟ್ ಆಫ್ ನರ್ಸಿಂಗ್ ರಿಕಗ್ನೈಸ್ಡ್ ಬೈ ದ ನರ್ಸಿಂಗ್ ಕೌನ್ಸಿಲ್ ಸರ್ಟಿಫಿಕೇಟನ್ನು ಪಡೆದಿರಬೇಕು ಸ್ಟಾಫ್ ನರ್ಸ್ ಆಗಿ. ಇಲ್ಲಿ ವಯೋಮಿತಿ ಕನಿಷ್ಠ 18 ವರ್ಷಗಳನ್ನು ತುಂಬಿರಬೇಕು. ಅದೇ ವಿಧವಾಗಿ ನಾವು ಇಲ್ಲಿ ನೋಡಿದರೆ ಅಭ್ಯರ್ಥಿಗಳು ಅಂದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 35 ವರ್ಷಗಳಾಗಿರಬೇಕು. ಅದೇ ವಿಧವಾಗಿ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷಗಳನ್ನು ವರೆಗೂ ಗರಿಷ್ಠ ವಯೋಮಿತಿಯನ್ನು ನೀಡಿರುತ್ತದೆ. ಇದು ಮೊತ್ತ 100 ವೇಕೆನ್ಸಿಗಳದೇ ಇವೆ. ಅದು ಪರಿಶಿಷ್ಟ ಜಾತಿ ಪಂಗಡದವರಾದರೆ ಉದ್ಯೋಗಗಳ ವರ್ಗೀಕರಣ ಇಲ್ಲಿ ನಾವು ನೋಡಿದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಹ ಪ್ರಾರಂಭ ದಿನಾಂಕ ಬಂದು 4 ಅಕ್ಟೋಬರ್. ಅದೇ ವಿಧವಾಗಿ ಕೊನೆಯ ದಿನಾಂಕ ಬಂದು 2 ನವೆಂಬರ್ 2 ತಾರೀಕುವರೆಗೂ ಈ ಕೊನೆಯ ದಿನಾಂಕ ಅನ್ನೋದು ಅಪ್ಲಿಕೇಶನ್ನು ಆನ್ಲೈನಲ್ಲಿ ನಾವು ಸಲ್ಲಿಸುವಂತಹ ಕೊನೆಯ ದಿನಾಂಕ ಬಂದು 2 ನವೆಂಬರ್. ಅದೇ ವಿಧವಾಗಿ ಈ ಪೋಸ್ಟ್ ಆಫೀಸ್ನಲ್ಲಿ ನಾವು ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 4 ಅಕ್ಟೋಬರ್. ನಾವು ಇಲ್ಲಿ ನೋಡಿದರೆ ಫೀಸು ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳ ಒಂದು 750 ರೂಪಾಯಿ ಫೀಸನ್ನು ಇದೆ. ಪರಿಶಿಷ್ಟ ಜಾತಿ ಅದೇ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ವರೆಗೆ 500 ಫೀಸು ರೂಪಾಯಿ ಅದೇ ಇದೆ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಎಂಬುದು ವಿಧಾನ ಇದೆ. ನೋಡ ಪತ್ರಿಕೆ 1 ಭಾಗ 1 2 ಇರುತ್ತೆ. ಭಾಗ 1 ಸಾಮಾನ್ಯ ಇಂಗ್ಲೀಷ್ ಸಾಮಾನ್ಯ ಜ್ಞಾನ ತಾರ್ಕಿಕ ಮತ್ತು ಮಾನಸಿಕ ಸಾಮರ್ಥ್ಯ ಮತ್ತು ಕಂಪ್ಯೂಟರ್ ಜ್ಞಾನ 20 ಅಂಕಗಳನ್ನು ಇರುತ್ತವೆ. ಅದೇ ವಿಧವಾಗಿ ಭಾಗ 2 ಬಂದು GNM ಮತ್ತು BSc ನರ್ಸಿಂಗ್ 80 ಅಂಕಗಳ ಇರುತ್ತವೆ. ಮತ್ತು ಇಲ್ಲಿ 100 ಅಂಕಗಳನ್ನು ಇರುತ್ತವೆ. ಅವಧಿ ಬಂದು 2 ಗಂಟೆ ಇರುತ್ತದೆ. ಇದು ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿವರಗಳು. ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಬಂದು 04 ಪರ್ಯಾಯ ಉತ್ತರಗಳಿದ್ದು ಅಂದರೆ ಪ್ರತಿ ತಪ್ಪು ಉತ್ತರಕ್ಕೆ 4/1 ಅಂಕಗಳನ್ನು ಕಳೆಯಲಾಗುತ್ತದೆ. ಇದಿಷ್ಟು ನಾವು 100 ಸ್ಟಾಫ್ ನರ್ಸು ವೇಕೆನ್ಸಿಗಳಿವೆ. ದಿನಾಂಕ 2 ಅಕ್ಟೋಬರ್ 2 ತಾರೀಕುವರೆಗೂ ಅಪ್ಲಿಕೇಶನ್ನು ಅಪ್ಲೈ ಮಾಡಲಿದೆ. ನೀವು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇದೇ ತರಹ ಅನೇಕ ವಿಡಿಯೋಗಳನ್ನು ಬರ್ತಾ ಇರ್ತವೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅದೇ ವಿಧವಾಗಿ ನಿಮ್ಮ ಸ್ನೇಹಿತರಿಗೆ ಅದೇ ವಿಧವಾಗಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ. ಇದು ಸಂಬಂಧಪಟ್ಟಿದ್ದ ವಿಡಿಯೋ ಮೊತ್ತ